Hi friends, welcome back to my channel. Ivattu now Green Lake Park anta park ide illi hatra, so maguvan itkondu alli hogtideve weekend celebrate madlikke. Tumba olle sunny day ivattu, olle weather, tumba jana horagade bandidare, so hagagi ivattu video mainly innondu park iddu Green Lake Park anta, banni nodwa hegide anta. ಆಗಿದ್ದು ಹೇಗಂದರೆ ಇದು ವೆಶೋನ್ ಗ್ಲೇಷಿಯರ್ ಅಂತ ತುಂಬ ವರ್ಷಗಳ ಹಿಂದೆ ಆ ಗ್ಲೇಷಿಯರಿಂದ ಈ ಲೇಕ್ ಫಾರ್ಮ್ ಆಗಿತ್ತು. ನಂತರ ಡೇವಿಡ್ ಹರ್ವೆ ಅಂತ ಒಬ್ಬರು ಇಲ್ಲಿದ್ದು ಮೇಯರ್ ಅದಕ್ಕೆ ಗ್ರೀನ್ ಲೇಕ್ ಅಂತ ಹೆಸರು ಕೊಟ್ಟರು. ಇಲ್ಲಿ ತುಂಬ ಆಲ್ಗೇಸ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೀತಾ ಆಗುತ್ತೆ. ಸೊ ಮತ್ತು ನಿಮಗೆ ಇನ್ನು ಮುಂದೆ ಹೋಗುವಾಗ ತಾವರೆಗಳ ಪ್ಲ್ಯಾಂಟ್ಸ್ ತುಂಬ ಇದೆ, ಸೊ ಅದು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ತುಂಬ ವೇರಿಯಸ್ ಟೈಪ್ಸ್ ಆಫ್ ಆಲ್ಗೆ ಟೈಪ್ ಆಫ್ ಬ್ರೀಡ್ಗಳೆಲ್ಲ ಜಾಸ್ತಿ ಇಲ್ಲಿ, ಮತ್ತು ತುಂಬ ಟಾಲ್ ಟಾಲ್ ಮತ್ತು ದೊಡ್ಡ ಗಾತ್ರದ ಮರಗಳೆಲ್ಲ ಜಾಸ್ತಿ ಕಾಣ್ತದಲ್ಲ ನಿಮಗೆ. ಸೊ ನೋಡಿ, ತುಂಬ ಇದು ತುಂಬ ವರ್ಷಗಳ ಹಿಂದೆ ತುಂಬ ವರ್ಷವಾದ ಮರಗಳೆಲ್ಲ ಇದಕ್ಕೆ ತುಂಬ ವರ್ಷ ಆಗಿದೆ ಇದಕ್ಕೆ. ಸೊ ತುಂಬ ಓಲ್ಡ್ ಟ್ರೀಸ್ ಎಲ್ಲ ತುಂಬ ಇದೆ ಇಲ್ಲಿ. ಅಲ್ಲೆಲ್ಲ ನೋಡಿ, ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗೆ ಬೇಕಾದ ಬೋಟ್ಸ್ಗಳನ್ನು ಇಟ್ಟಿದ್ದಾರೆ. ನೀವು ರೆಂಟಲ್ಲಿ ಬೇಕಾದರೆ ತಗೊಳ್ಬೋದು. ಸೊ ಇದು ಗ್ರೀನ್ ಲೇಕ್ ಪಾರ್ಕ್. ಇಲ್ಲಿ ಬೇರೆ ಥರದ ಸ್ಪೀಷೀಸ್ ಮತ್ತು ಬರ್ಡ್ಸ್ ಎಲ್ಲ ಬರ್ತದೆ, ಅಂದರೆ ಬೇರೆ ಕಡೆಯಿಂದ ಮೈಗ್ರೇಟ್ ಆದ ಬರ್ಡ್ಸ್ಗಳು ಬರುತ್ತೆ. ಇದು ಡಕ್ಸ್, ಇದು ಅಂದರೆ ಇನ್ನೊಂದು ತಳಿ ಡಕ್ಸ್. ಆ್ಯಕ್ಚುಲಿ ಇದು ದೊಡ್ಡ ಗಾತ್ರದಲ್ಲಿ ಇರುತ್ತೆ, ತುಂಬ ಹೈಟ್ ಇರುತ್ತೆ, ಲೈಕ್ ಅಂದರೆ ತುಂಬ ದೊಡ್ಡದಿರುತ್ತೆ. ಡಕ್ಸ್ ಯೂಶ್ವಲಿ ಸ್ವಲ್ಪ ಸಣ್ಣದಿರುತ್ತೆ ಅಲ್ಲ, ಇದು ಇನ್ನೊಂದು ಜಾತಿ ಡಕ್ಸ್. ಸೊ ಇದು ಬ್ಯೂಟಿಫುಲ್, ತುಂಬ ವೆರೈಟೀಸಲ್ಲಿ ಬರುತ್ತೆ ಇಲ್ಲಿಗೆ ಹಾರಿಕೊಂಡು. ಅಂದರೆ ಇದು ಸುತ್ತ ಲೇಕ್, ಇದು ಸುತ್ತ ಫುಲ್ ಟ್ರೀಸ್, ದೊಡ್ಡ ದೊಡ್ಡ ಟ್ರೀಸ್ಗಳಿವೆ. ಬೇರೆ ಬೇರೆ ಹ್ಯಾಪಿಟ್ಯಾಚುವಲ್ ಬರ್ಡ್ಸ್ ಮತ್ತು ಸ್ಪೀಷಿಯಸ್ ಇದೆ. ಅಂದರೆ ಇಲ್ಲಿ ಮೇನ್ಲಿ ಫೆರಲ್ ರ್ಯಾಪಿಡ್ಸ್ ಮತ್ತು ಬಾಲ್ಡ್ ಈಗಲ್ ತುಂಬ, ಅಂದರೆ ಪ್ರಾಣಿಗಳು ಪಕ್ಷಿಗಳೆಲ್ಲ ತುಂಬ ಇರುತ್ತೆ. ಮತ್ತು ತುಂಬ ಜನರಲ್ಲಿ ಬೋಟಿಂಗ್, ಸ್ಕೀಯಿಂಗ್ ಮತ್ತು ಕಾಯಾಕಿಂಗ್ ಅದೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳೆಲ್ಲ ಮಾಡ್ತಾ ಇರ್ತಾರೆ. ಇನ್ನೊಂದು ಗ್ರೂಪ್ ಆಫ್ ಪೀಪಲ್ ಅಂದರೆ ನಮ್ಮಂಥವರೆಲ್ಲ ಬಂದು ಪಿಕ್ನಿಕ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಈ ಪಾರ್ಕಿಗೆ ಬರ್ತಾರೆ. ತುಂಬ ನೆರಳಿದೆ, ಗಾಳಿಯು ಬರ್ತಾ ಇದೆ. ಸೊ ತುಂಬ ಬ್ಯೂಟಿಫುಲ್ ವೆದರ್, ತುಂಬ ಜನರು ವಾಕ್ ಮಾಡ್ತಾರೆ ಇಲ್ಲಿ, ಬೈಕಿಂಗ್ ಮಾಡ್ತಾರೆ, ಮತ್ತು ನಿಮ್ಮದು ಸ್ಕೇಟಿಂಗ್, ಡಾಗ್ ವಾಕ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಸುತ್ತ ಮರಗಳಿರೋದ್ರಿಂದ ತುಂಬ ಒಳ್ಳೆಯ ಗಾಳಿ ಕೊಡ್ತದೆ ನಿಮಗೆ, ಹಾಗಾಗಿ ನಿಮಗೆ ವಾಕ್ ಮಾಡುವಾಗ ಸಹ ಖುಷಿಯಾಗುತ್ತೆ. ಜಾಗಿಂಗ್, ರನ್ನಿಂಗ್,
ಎಲ್ಲ ಮಾಡುವಾಗ ಖುಷಿ ಆಗುತ್ತೆ, ಯಾಕಂದರೆ ಗಾಳಿ ಬರ್ತಾ ಇರುತ್ತೆ, ಸೊ ತುಂಬ ತಂಪಿರುತ್ತೆ, ಅಷ್ಟು ಬಿಸಿಲು ಉರಿ ಫೀಲ್ ಆಗಲ್ಲ ನಿಮಗೆ. ಬಟ್ ಇಲ್ಲಿ ಅವರಿಗೆ ಸ್ವಲ್ಪ ಬಿಸಿಲು ಬಂದರೂ ತುಂಬ ಸೆಕೆ ಆಗುತ್ತೆ. ಬಟ್ ನಮಗಿದು ಬೇರೆಬಲ್, ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ನೋಡಿ, ಸುತ್ತ ಮರ ಇದೆ, ದೊಡ್ಡ ದೊಡ್ಡ ಗಾತ್ರದ ಮರಗಳಿವೆ, ಸೊ ತುಂಬ ಚೆಂದ ಗಾಳಿ ಕೊಡುತ್ತದೆ ಇದು. ನಿಮಗೂ ಖುಷಿ ಆಗುತ್ತೆ, ಉಸಿರಾಡಲಿಕ್ಕೂ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಸುತ್ತ ನೀರಿದೆ ನೋಡಿ ನಡುವಲ್ಲಿ, ಆದರೂ ಅದರ ಸುತ್ತ ಮರಗಳೆಲ್ಲ ಬೆಳ್ಕೊಂಡಿವೆ. ಸೊ ಇದು ಗ್ರೀನ್ ಲೇಕ್ ಪಾರ್ಕ್ 250 ಎಕ್ರೆ ನಿಮ್ಮದು ಕವರ್ ಮಾಡಿದೆ, ಅಷ್ಟು ದೊಡ್ಡದಿದೆ ಇದು. ಅದರ ಸುತ್ತಲೂ ತುಂಬ ಅಂದರೆ ಓಲ್ಡ್ ಸ್ಟೈಲ್ ಮನೆಗಳೆಲ್ಲ ಇವೆ, ನೀವು ನೋಡ್ಬೋದು. ಮತ್ತು ಇದು ನೋಡಿ, ಇದು ಸುತ್ತ ಅದಕ್ಕೆ ವಾಕಿಂಗ್ ಟ್ರೇಲ್ಸ್ ಮಾಡಿದ್ದಾರೆ, ಸೊ ನೀವು ಅಲ್ಲಿಗೆ ಸುತ್ತ ನಡ್ಕೊಂಡು ಹೋಗ್ಬೋದು. ತುಂಬ ದೊಡ್ಡದಿದೆ, ಆಲ್ಮೋಸ್ಟ್ 1 ಅವರ್ ಬೇಕು ಇಲ್ಲಿ ವಾಕ್ ಜಾಗ್ ಮಾಡಲಿಕ್ಕೆ. ಸುತ್ತ ರೌಂಡಿಗೆ ತಿರುಗುವಾಗ 1 ಅವರ್ ಬೇಕಾಗುತ್ತೆ. ಸೊ ನಾವಿಲ್ಲಿ ಒಂದು ಸೈಡಲ್ಲಿ ಬಂದು ಒಂದು ಮರದ ಹತ್ತಿರ ಪಿಕ್ನಿಕ್ ಸ್ಪಾಟ್ ಇದೆ, ಸೊ ಅಲ್ಲಿ ಒಂದು ಪಿಕ್ನಿಕ್ ಸ್ಪಾಟ್ ಪಿಕ್ನಿಕ್ ಮಾಡ್ತಿದ್ದೇವೆ. ಇಲ್ಲಿ ನೋಡಿ, ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ತುಂಬ ಡಕ್ಸ್ ಎಲ್ಲ ಅದಕ್ಕೆ ಫೀಡಿಂಗಿಗೆಲ್ಲ ಹಾಕಿಬಿಟ್ಟಿದ್ದಾರೆ, ಸೊ ಅವುಗಳೆಲ್ಲ ತಿಂತೇವೆ, ತುಂಬ ನೋಡಲಿಕ್ಕೆ ಖುಷಿಯಾಗುತ್ತೆ. ಸೊ ಜನರು ಅದಕ್ಕೂ ಅಷ್ಟು ಅಂದರೆ ತೊಂದರೆ ಕೊಡೋದಿಲ್ಲ, ಅದು ಅವುಗಳು ನಮಗೆ ತೊಂದರೆ ಕೊಡೋದಿಲ್ಲ, ಹಾಗಾಗಿ ಎಲ್ಲ ಪೀಸ್ಫುಲ್ ಆಗಿದೆ, ನೋಡಲಿಕ್ಕೆ ಖುಷಿಯಾಗುತ್ತೆ. ಬನ್ನಿ, ಎಂಜಾಯ್ ಮಾಡುವ. ನೋಡಿ, ನಾಯನ್ನು ಇಟ್ಕೊಂಡು ಕಾಯಾಕಿಂಗ್ ಮಾಡ್ತಿದ್ದಾರೆ, ಆ ನಾಯಿ ಕೂಡ ಸುಮ್ಮನೆ ಕೂತಿದೆ. ಇಲ್ಲಿ ಪೆಟ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ, ಡಾಗ್ಸ್ ಕ್ಯಾಟ್ಸ್ ತುಂಬ ಇಷ್ಟ ಅವರಿಗೆ, ಅಂದರೆ ಅದನ್ನು ಸಾಕೋದು, ಅದನ್ನು ತುಂಬ ಕೇರ್ ಮಾಡೋದು. ಇಲ್ಲಿ ಜನರಿಗಿಂತ ಅಂದರೆ ಅವರ ಪಾರ್ಟ್ನರ್ಸ್ಗಿಂತ ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ, ಆ ಪ್ರಾಣಿಗಳಿಗೂ ಅಷ್ಟೇ, ಅವರನ್ನು ಸಾಕಿದ ಮನುಷ್ಯರ ಮೇಲೆ ತುಂಬ ಪ್ರೀತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾಯಿಗಳಿಗೆ ತುಂಬ ಮುಖ್ಯ ಒಂದು ಸ್ಥಾನ ಇದೆ ಮನುಷ್ಯರಾಗಿ, ನಮ್ಮ ಹಾಗೆ ಅಷ್ಟೇ ಕೇರಲ್ಲಿ ನೋಡ್ಕೊಳ್ತಾರೆ, ನಮಗಿಂತ ಜಾಸ್ತಿ ಆ್ಯಕ್ಚುಲಿ ಅದಕ್ಕೆ ಕೇರ್. ಅದಕ್ಕೆ ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ ಜಾಸ್ತಿ ಇದೆ, ಈವನ್ ಕ್ಯಾಟ್ಸ್ ಕೂಡ, ಮತ್ತು ಬೇರೆ ಪೆಟ್ಸು ಇದೆ ಅಂದರೆ ಬರ್ಡ್ಸ್ ಅದನ್ನು ಸಾಕ್ತಾರೆ, ಬಟ್ ಡಾಗ್ಸಿಗೆ ತುಂಬ ಇಲ್ಲಿ ವ್ಯಾಲ್ಯೂ. ಹಾಗಾಗಿ ಆ ಡಾಗ್ಸು ತುಂಬ ಅಂದರೆ ಅಷ್ಟೇ ಅವರನ್ನು ಟೇಕ್ ಕೇರ್ ಮಾಡುತ್ತೆ, ಅವರು ಕೂಡ ಅದನ್ನಷ್ಟೇ ಟೇಕ್ ಕೇರ್ ಮಾಡ್ಕೊಳ್ತಾರೆ. ತುಂಬ ವ್ಯಾಲ್ಯೂ ಜಾಸ್ತಿ ಇಲ್ಲಿ ಪೆಟ್ಸ್ಗಳಿಗೆ, ಅವಳಿಗೆ ನಮಗೆ ನಮ್ಮ ಹಾಗೆ ವ್ಯಾಲ್ಯೂ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಖುಷಿ ಆಗುತ್ತೆ, ಅಂದರೆ ಅವುಗಳನ್ನು ಸಾಕಿ ಅಂದರೆ ಅವರು ಅವರಿಗೆ ಬೋರ್ ಆಗಲ್ಲ ಯಾವಾಗಲೂ, ಅದನ್ನು ಶಾಪಿಂಗ್ ಕೊಂಡೋಗೋದು, ಅದನ್ನು ಟೇಕ್ ಕೇರ್ ಮಾಡ್ಕೊಳ್ಳೋದು, ಇದೇ ಅವ್ರದ್ದು ಮೇನ್ ಗೋಲ್ ಆ್ಯಕ್ಚುಲಿ, ಅದನ್ನು ವಾಕಿಗೆ ಕೊಂಡೋಗೋದು ಎಲ್ಲ ಮಾಡ್ತಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ.
ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಬ್ಯೂಟಿಫುಲ್ ವೀಕೆಂಡ್ ಇವತ್ತು. ಸೊ ಇನ್ನೂ ಇಲ್ಲಿ ಕೆಲವು ಪ್ಲೇಸಸ್ ಇದೆ, ಅದು ಪಾರ್ಟ್ ಟೂ ಅಲ್ಲಿ ತೋರಿಸ್ತೇನೆ ನಾನು ಇನ್ನೊಂದು ವೀಡಿಯೋದಲ್ಲಿ. ಅದಕ್ಕಾಗಿ ಸ್ಟೇ ಟ್ಯೂನ್ ಆಗಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಪ್ಕಮಿಂಗ್ ವೀಡಿಯೋದಲ್ಲಿ ಇನ್ನೂ ಇದರ ಮುಂದಕ್ಕೆ ಏನೆಲ್ಲ ಇದೆ ಅಂತ ತೋರಿಸ್ತೇನೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೀಡಿಯೋ. ಸೊ ಸ್ಟೇ ಟ್ಯೂನ್ ಗೈಸ್. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ. ಐ ಹೋಪ್ ನಿಮಗೆಲ್ಲ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಎನಿಸ್ಕೊಳ್ತೀನಿ. ಕೂತಲ್ಲೇ ನಿಮ್ಮನ್ನು ಅಮೇರಿಕಾ ತಿರುಗಿಸಿದೆ ನಾನು. ಇನ್ನೂ ಬ್ಯೂಟಿಫುಲ್ ಪ್ಲೇಸಸ್ಗೆ ಎಲ್ಲ ಹೋದ ವೀಡಿಯೋ ಹಾಕ್ತೇನೆ. ಸೊ ಸ್ಟೇ ಟ್ಯೂನ್ಡ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಬ್ಸ್ಕ್ರೈಬಿಂಗ್. ಬಾಯ್.